ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುವ ವ್ಯವಸ್ಥೆ. ಚಳಿಗಾಲದ ತಣ್ಣನೆಯ ದಿನದಲ್ಲಿ ಏಕೆ ನಡುಗುತ್ತೇವೆ ಅಥವಾ ಓಡಿ ದೇಹ ಬಿಸಿಯಾದಾಗ ಏಕೆ ಬೆವರುತ್ತೇವೆ ಅಂತ ಯಾವಾಗಲಾದರೂ ಆಶ್ಚರ್ಯಗೊಂಡಿದ್ದೀರಾ? ಸರಿ, ಹಾಗಾದ್ರೆ ಈ ವಿಡಿಯೋದಲ್ಲಿ ನಿಮ್ಮ ದೇಹ ಹಾಗೇಕೆ ವರ್ತಿಸುತ್ತದೆ ಎಂದು ತಿಳಿದುಕೊಳ್ಳೋಣ. ಮನುಷ್ಯ ಬೆಚ್ಚಗಿನ ರಕ್ತದ ಪ್ರಾಣಿ. ಅಂದ್ರೆ ಹೊರಗಿನ ಪರಿಸ್ಥಿತಿ ಏನೇ ಇದ್ದರೂ ದೇಹದ ತಾಪಮಾನವನ್ನು 37°C ಕಾಯ್ದುಕೊಳ್ಳುತ್ತೇವೆ. ಆದ್ರೆ ಇದು ನಿಜಕ್ಕೂ ಸವಾಲಾಗಿದೆ. ಏಕೆಂದರೆ ನಮ್ಮ ವಾತಾವರಣ, ಹವಾಮಾನ, ನಾವು ಹಾಕಿಕೊಳ್ಳೋ ಬಟ್ಟೆ, ನಾವು ಒಳಗೆ ಬೆಚ್ಚಗೆ ಕಾಯಿಸಿಕೊಳ್ಳುತ್ತಿದ್ದೇವೋ ಅಥವಾ ಹೊರಗೆ ಮಂಜಿನಲ್ಲಿ ಆಡುತ್ತಿದ್ದೇವೋ ಅನ್ನೋದರ ಮೇಲೆ ಬದಲಾಗುತ್ತಿರುತ್ತದೆ. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತೀರಾ? ಉಷ್ಣತೆ ಕಾಯ್ದುಕೊಳ್ಳಲು ಕೆಲವು ಮನೆಗಳಲ್ಲಿ ಅಳವಡಿಸಿರುವ ಉಪಕರಣದಂತೆಯೇ ಇದು ಕೆಲಸ ಮಾಡುತ್ತದೆ. ಉಷ್ಣತೆ ಕಾಪಾಡುವ ಈ ಉಪಕರಣದಲ್ಲಿ ಸೆನ್ಸರ್ ಒಂದು ಉಷ್ಣತೆಯನ್ನು ಅಳತೆ ಮಾಡಿ ಬಿಸಿ ಕಡಿಮೆಯಾಗಿದ್ದರೆ ರೇಡಿಯೇಟರ್ ಅನ್ನು ಶುರು ಮಾಡಲು ಮಾಹಿತಿ ಕಳಿಸುತ್ತದೆ. ಕೋಣೆ ಬಿಸಿಯಾದೊಡನೆ ರೇಡಿಯೇಟರ್ ನಿಲ್ಲುತ್ತದೆ. ನಮ್ಮ ದೇಹ ಕೂಡ ಇದರಂತೆಯೇ ಕೆಲಸ ಮಾಡುತ್ತದೆ. ನಮ್ಮ ಮೆದುಳಿನ ಕೆಳಭಾಗದಲ್ಲಿ ಹೈಪೋಥಲಾಮಸ್ ಎಂಬ ಭಾಗವಿದೆ. ಅದು ತನ್ನ ಮೂಲಕ ಹರಿಯುವ ರಕ್ತದ ಉಷ್ಣತೆ ಮತ್ತು ದೇಹದ ಬೇರೆ ಭಾಗದಲ್ಲಿರುವ ಉಷ್ಣತೆ ಅರಿಯುವ ಅಂಗಾಂಶಗಳಿಂದ ಮಾಹಿತಿ ಪಡೆಯುತ್ತಿರುತ್ತದೆ. ಈ ಮಾಹಿತಿಯಿಂದ ದೇಹ ತುಂಬಾ ಬಿಸಿಯಾಗಿದೆಯೋ ಅಥವಾ ತುಂಬಾ ತಣ್ಣಗಿದೆಯೋ ಅಂತ ಅರಿತುಕೊಂಡು ಉಷ್ಣತೆಯನ್ನು 37°C ತರಲು ತೀರ್ಮಾನಿಸುತ್ತದೆ. ನಮ್ಮ ದೇಹ ತುಂಬಾ ಬಿಸಿಯಾಗಿದ್ದರೆ ಹೈಪೋಥಲಾಮಸ್ ನರಮಂಡಲದ ಮೂಲಕ ದೇಹಕ್ಕೆ ಸಂಕೇತ ಕಳುಹಿಸಿ ಹಲವು ಪರಿಣಾಮಗಳನ್ನು ಉಂಟುಮಾಡುತ್ತದೆ. ನಮ್ಮ ಚರ್ಮಕ್ಕೆ ಸಂದೇಶ ಕಳುಹಿಸಿ ಅಲ್ಲಿರುವ ಬೆವರು ಸುರಿಗೆಗಳಿಂದ ಚರ್ಮದ ಮೇಲೆ ಬೆವರುವಂತೆ ಮಾಡಬಹುದು. ಬೆವರು ತಣ್ಣಗಿಲ್ಲದಿದ್ದರೂ ಅದು ದೇಹದ ಬಿಸಿಯನ್ನು ತೆಗೆದುಕೊಂಡು ಆವಿಯಾಗಿಸುವುದರಿಂದ ಪರಿಣಾಮಕಾರಿಯಾಗುತ್ತದೆ. ಮೈಕಾವನ್ನು ಕಡಿಮೆಗೊಳಿಸುವ ಇನ್ನೊಂದು ಬಗೆಯೆಂದರೆ ರಕ್ತನಾಳಗಳ ಹಿಗ್ಗಿಸುವಿಕೆ. ಚರ್ಮದ ಮೇಲ್ಮೈಗೆ ಸಮೀಪವಿರುವ ಈ ರಕ್ತನಾಳಗಳು ಹೇಗೆ ಅಗಲವಾಗಿ ತೆರೆದುಕೊಳ್ಳುತ್ತವೆ ಮತ್ತು ಅವುಗಳ ಮೂಲಕ ರಕ್ತ ಹರಿಯಲು ಹೇಗೆ ಅನುವು ಮಾಡಿಕೊಡುತ್ತದೆ ಅಂತ ನೋಡಿ. ಕಾವು ರಕ್ತದಿಂದ ಗಾಳಿಗೆ ಹರಡಿ ರಕ್ತವು ತಣ್ಣಗಾಗುತ್ತದೆ. ಒಂದು ವೇಳೆ ತುಂಬಾ ಚಳಿಯಾದರೆ ರಕ್ತನಾಳಗಳಿಗೆ ಇದಕ್ಕೆ ವಿರುದ್ಧವಾಗಿ ಸಂದೇಶ ಹೋಗಿ ರಕ್ತವು ಚರ್ಮದ ಮೇಲ್ಮೈಯಿಂದ ದೂರ ಉಳಿಯುತ್ತದೆ. ಇದನ್ನ ರಕ್ತನಾಳಗಳ ಕುಗ್ಗಿಸುವಿಕೆ ಅಂತಾರೆ. ಕಾವನ್ನು ಉಂಟು ಮಾಡಲು ನರಕಟ್ಟುಗಳು ಕುಗ್ಗಿದಾಗ ನಾವು ನಡುಗಲು ಶುರು ಮಾಡಬಹುದು. ನಿಮಗೆ ಚಳಿ ಆದಾಗ ನೀವು ಗಮನಿಸಿರಬಹುದಾದ ಇನ್ನೊಂದು ಸಂಗತಿ ಎಂದರೆ ಬಾತುಗುಳ್ಳೆಗಳು. ಈ ಗುಳ್ಳೆಗಳನ್ನು ಹತ್ತಿರದಿಂದ ಗಮನಿಸಿದರೆ ಪ್ರತಿಯೊಂದು ಗುಳ್ಳೆಯಿಂದಲೂ ಕೂದಲು ಹೊರಬಂದಿರುವುದನ್ನು ಕಾಣಬಹುದು. ಕೂದಲು ನಿಮಿರಿ ನಿಂತು ಚರ್ಮದ ಸುತ್ತ ಗಾಳಿಯ ಒಂದು ಪದರವನ್ನುಂಟು ಮಾಡುತ್ತದೆ. ಗಾಳಿಗೆ ಕಾವನ್ನು ತಡೆಗಟ್ಟುವ ಅದ್ಭುತ ಶಕ್ತಿ ಇರುವುದರಿಂದ ನಮಗೆ ಅದು ಹಾಯಾದ ಅನುಭವ ನೀಡುತ್ತದೆ. ನೀವು ಬಾತುಕೋಳಿಯ ಪುಕ್ಕವನ್ನು ಕಿತ್ತರೆ ಅಲ್ಲಿ ಉಬ್ಬಾದ ಗುಳ್ಳೆಗಳು ಉಂಟಾಗುತ್ತವೆ. ಅದರಿಂದಲೇ ಈ ಪದದ ಹುಟ್ಟು ಅಂತ ನಿಮಗೆ ತಿಳಿದಿತ್ತೆ? ನಮ್ಮ ದೇಹದ ಬಗ್ಗೆ ಕನ್ನಡದಲ್ಲಿ ತಿಳಿಯುತ್ತಿರಲು ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.